ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲವಾಗಿ ಈಗಾಗಲೇ ಒಂದು ತಿಂಗಳು ಕಳೆದ ಹೋಗಿದೆ ಪುನೀತ್ ಅವರ ಸಮಾಧಿಯ ಬಳಿ ಪ್ರತಿದಿನ ಸಾವಿರಾರು ಅಭಿಮಾನಿಗಳು ಬಂದು ಅಪ್ಪು ಅವರ ಸಮಾಧಿ ದರ್ಶನ ಮಾಡಿ ಪೂಜೆ ಸಲ್ಲಿಸುತ್ತಿದ್ದಾರೆ ಪುನೀತ್ ಮತ್ತು ಅಶ್ವಿನಿಯೊಬ್ಬರು ಒಬ್ಬರನ್ನೊಬ್ಬರು ಬಹಳ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿದ್ರು ಇವರಿಬ್ಬರು ನಿಜ ಜೀವನದಲ್ಲಿ ಸಾಕಷ್ಟು ಯುವ ಜೋಡಿಗಳಿಗೆ ಆದರ್ಶ ದಂಪತಿಗಳಾಗಿದ್ರು ಇಷ್ಟೊಂದು ಪ್ರೀತಿಸುತ್ತಿದ್ದ ಪತಿ ಪುನೀತ್ ಅವರನ್ನ ಕಳೆದುಕೊಂಡಿರುವ ಅಶ್ವಿನಿಯವರ ನೋವು ಯಾರಿಗೂ ಕೂಡ ಬರಬಾರದು ಅವರ ನೋವು ಇನ್ನೂ ಕೂಡ ಕಡಿಮೆಯಾಗಿಲ್ಲ ಅಪ್ಪು ಇಲ್ಲದೆ ಒಂಟಿಯಾಗಿರುವ ಅಶ್ವಿನಿಯವರ ಪರಿಸ್ಥಿತಿ ನಿಜಕ್ಕೂ ಯಾರಿಗೂ ಬರಬಾರದು ಅಪ್ಪು ಅವರು ಇಲ್ಲವಾದ ನಂತರ ಅಶ್ವಿನಿಯವರು ಅಪ್ಪು ಅವರ ಎಲ್ಲ ಕನಸುಗಳನ್ನ ಈಡೇರಿಸುವುದಾಗಿ ಹೇಳಿದ್ರು ಇದೀಗ ಅದೇ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ಹೌದು ಪುನೀತ್ ಅವರ ಕನಸಿನ ಚಿತ್ರವಾಗಿದ್ದ ಗಂಧದ ಗುಡಿ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಈಗಾಗಲೇ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಇನ್ನು ಪುನೀತ್ ಅವರು ಶೂಟಿಂಗ್ ಇಲ್ಲದ ಬಿಡುವಿನ ವೇಳೆಯಲ್ಲಿ ಪತ್ನಿ ಅಶ್ವಿನಿ ಮತ್ತು ಮಕ್ಕಳ ಜೊತೆ ಕಾಲ ಕಳೀತಾ ಇದ್ರು ಕಾರ್ ಬಹಳ ಇಷ್ಟಪಡ್ತಾ ಇದ್ರು ಇವರು ಹಲವಾರು ದುಬಾರಿ ಕಂಪನಿಯ ಕಾರ್ಗಳ ಕಲೆಕ್ಷನ್ ಅನ್ನ ಹೊಂದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಮಹಿಳಾ ದಿನಾಚರಣೆಯಂದು ಪತ್ನಿ ಅವರಿಗೆ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವ ಲ್ಯಾಂಬೋಕಿನಿ ಕಾರನ್ನ ಉಡುಗೊರೆಯಾಗಿ ನೀಡಿದ್ರು ಇದೀಗ ಅಪ್ಪ ಅವರು ಇಲ್ಲವಾದ ನಂತರ ಅವರು ಹೊರ ಕಡೆ ಹೋಗುವಾಗ ಆ ಕಾರನ್ನು ನೋಡಿ ಅಪ್ಪು ಅವರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ